ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿದ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಭೇಟಿ ನೀಡಲು ಅಪ್ಪು ಅಭಿಮಾನಿಗಳು ಸೈಕಲ್ ಯಾತ್ರೆ ಮೂಲಕ ಬೆಂಗಳೂರಿಗೆ ತೆರಳಿದರೆ ಇಲ್ಲೊಬ್ಬ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬೆಂಗಳೂರಿನಿಂದ ಇಡೀ ಕರ್ನಾಟಕ ಎಲ್ಲ ಜಿಲ್ಲೆಗೆ ಸೈಕಲ್ ಯಾತ್ರೆ ಮೂಲಕ ತೆರಳಲು ಮುಂದಾಗಿದ್ದಾನೆ ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿದ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಭೇಟಿ ನೀಡಲು ಅಪ್ಪು ಅಭಿಮಾನಿಗಳು ಸೈಕಲ್ ಯಾತ್ರೆ ಮೂಲಕ ಬೆಂಗಳೂರಿಗೆ ತೆರಳಿದರೆ ಇಲ್ಲೊಬ್ಬ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬೆಂಗಳೂರಿನಿಂದ ಇಡೀ ಕರ್ನಾಟಕದ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಸೈಕಲ್ ಯಾತ್ರೆ ಮೂಲಕ ತೆರಳಲು ಮುಂದಾಗಿದ್ದಾನೆ ಹೌದು ಮೂಲತಃ ಬೆಂಗಳೂರಿನವರಾದ 37 ವರ್ಷದ ಶರತ್ ಕುಮಾರ್ ಅವರು ದಿನಾಂಕ 23 ನವೆಂಬರ್ ದಂದು ಬೆಂಗಳೂರಿನಿಂದ ತುಮಕೂರು ಶಿರಾ ಬಳ್ಳಾರಿ ಕೊಪ್ಪಳ ಬಾಗಲಕೋಟೆ ಮಾರ್ಗವಾಗಿ ಸೋಮವಾರ ಸಾಯಂಕಾಲ ಲೋಕಾಪುರಕ್ಕೆ ಬಂದಾಗ ಲೋಕಾಪುರ ಠಾಣೆಯ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಪುನೀತ್ ರಾಜ್ಕುಮಾರ್ ಅಭಿಮಾನಿಯನ್ನ ಸ್ವಾಗತಿಸಿದ್ದಾರೆ ಶರತ್ ಕುಮಾರ್ 68 ದಿನಗಳಲ್ಲಿ 16 ಜಿಲ್ಲೆಗಳು ಹಾಗೂ ಹಲವು ತಾಲೂಕುಗಳಲ್ಲಿ ಸೈಕಲ್ ಯಾತ್ರೆ ಮುಗಿಸಿದ್ದಾರೆ ಲೋಕಾಪುರದಿಂದ ಬೆಳಗಾವಿ ಮಾರ್ಗವಾಗಿ ಇನ್ನುಳಿದ ಎಲ್ಲಾ ಜಿಲ್ಲೆಗಳ ಸೈಕಲ್ ಯಾತ್ರೆಯನ್ನ 4 ತಿಂಗಳಲ್ಲಿ ಮಾಡುತ್ತೇನೆ ಈ ಯಾತ್ರೆಯನ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸುತ್ತೇನೆ ಎಂದು ಶರತ್ ಕುಮಾರ್ ಹೇಳಿದ್ದಾರೆ ನನ್ನ ಹೆಸರು ಶರತ್ ಕುಮಾರ್ ಅಂತ ನಾನು ಬೆಂಗಳೂರಿಂದ ಬರ್ತಾಯಿದ್ದೀನಿ ಬೆಂಗಳೂರಿಂದ ಹೊರಟು ಇವತ್ತಿಗೆ 68 ದಿನ ಆಗಿದೆ ನಾನು ಸೈಕಲ್ ರೈಡ್ ಮಾಡ್ತಾಯಿದ್ದೀನಿ ಈ ಒಂದು ಸೈಕಲ್ ರೈಡ್ ನ ನಾನು ಪುನೀತ್ ರಾಜ್ಕುಮಾರ್ ಅವರಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಈ ಒಂದು 68 ದಿನದಲ್ಲಿ ನಾನು ಅತ್ತತ್ರ 16 ಡಿಸ್ಟ್ರಿಕ್ಟ್ಸ್ನ ಮುಗಿಸಿದ್ದೀನಿ 16 ಡಿಸ್ಟ್ರಿಕ್ಟ್ಸಲ್ಲಿ ಮೋಸ್ಟ್ ಆಫ್ ದ ತಾಲೂಕ್ಸ್ಗೂ ಕೂಡ ನಾನು ಎಲ್ಲ ಕಡೆ ಭೇಟಿ ಕೊಟ್ಟಿದ್ದೀನಿ ಜೊತೆಗೆ ಏನು ಅಂತ ಹೇಳಿದ್ರೆ ನಾನು ಈ ಒಂದು ಸೈಕಲ್ ರೈಡ್ನ ಈಗೇನು 68 ದಿನದಲ್ಲಿ ನಾನು ಕವರ್ ಮಾಡಿದ್ದೀನಿ ಮತ್ತು ಮಿಕ್ಕಿದ್ದು ಡಿಸ್ಟ್ರಿಕ್ಟ್ಸ್ನ ಇನ್ನೊಂದು 50 ದಿನದಲ್ಲಿ ಕವರ್ ಮಾಡಬೇಕು ಅಂದ್ರೆ ಇದಕ್ಕೆ ಇಲ್ಲಿ ಕರ್ನಾಟಕದಾದ್ಯಂತ ಅಥವಾ ಬೇರೆ ಬೇರೆ ರಾಜ್ಯಗಳು ಕರ್ನಾಟಕದಲ್ಲಿ ನಾನು ಅಪ್ಟು ಇವಾಗ ಬೆಂಗಳೂರಿಂದ ಹೊರಟು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹರಪನಹಳ್ಳಿ ಕೊಟ್ಟೂರು ಕೂಡ್ಲಿಗಿ ಸಂಡೂರು ಬಳ್ಳಾರಿ ಹೊಸಕೋಟೆ ಕೊಪ್ಪಳ ರಾಯಚೂರು ಗುಲ್ಬರ್ಗಾ ಬೀದರ್ ಬಸವ ಕಲ್ಯಾಣ ಗಾಣಗಾಪುರ ಸಿಂದಗಿ ಬಿಜಾಪುರ್ ಐಹೊಳೆ ಪಟ್ಟದಕಲ್ಲು ಬನಶಂಕರಿ ಅದೆಲ್ಲ ಆದಮೇಲೆ ಶಿರೂರು ಬಾಗಲಕೋಟೆ ಇವಾಗ ನಾನು ಬೆಳಗಾಂ ಕಡೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ